Hey guys, welcome back to the another episode of GTA 5 guys. ಆ್ಯಂಡ್ ಗೈಸ್ ನೋಡ್ತಾ ಇದ್ರ ನಮ್ಮ ಫ್ರ್ಯಾಂಕ್ಲಿನ್ ಮನೆಗೆ ಡಗ್ಗನ್ ಬಾಸ್ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ನೋಡಿಕೊಂಡ್ರೆ ಫ್ರ್ಯಾಂಕ್ಲಿನ್ ಹೊರಗೆ ಹೋದ ಟೈಮಲ್ಲಿ ಅಟ್ಯಾಕ್ ಮಾಡಿರುವಂಥದ್ದು. ಆ್ಯಂಡ್ ಜೊತೆಗೆ ಫ್ರ್ಯಾಂಕ್ಲಿನ್ನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಗೈಸ್. ಆ್ಯಂಡ್ ಕಿಡ್ನ್ಯಾಪ್ ಮಾಡಿಬಿಟ್ಟು ಮನೆಗೆ ಸರಿಯಾಗಿ ಅಟ್ಯಾಕ್ ಅಂತೂ ಮಾಡಿದ್ದಾರೆ. ಆ್ಯಂಡ್ ಮನೆಗೆ ಅಟ್ಯಾಕ್ ಮಾಡಿ ಟೋಟಲ್ ಎಲ್ಲವನ್ನು ನಾಶ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೆಕ್ಯೂರಿಟಿ ಇರ್ಬೋದು, ಮನೆ ಸುತ್ತಮುತ್ತ ಏನು ವೆಪನ್ಸ್ ಅಂದರೆ ಯೂಸ್ ಮಾಡ್ತಾರೆ ನೋಡ್ತಾ ಇದ್ದಾರೆ ಗೈಸ್. ವೆಪನ್ಸ್ ಅಂತ ಹೇಳಿದ್ರೆ ಲೇಸರ್ ವೆಪನ್ಸಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ನಾನು ಸ್ಟಾರ್ಟಿಂಗೇ ಹೇಳಿರುವ ಹಾಗೆ ನಿಮಗೆ, ಆ್ಯಂಡ್ ಟೋಟಲ್ ಅವ್ರ ಹತ್ರ ಸೆಕ್ಯೂರಿಟಿ ಆ್ಯಂಡ್ ಮಿಲಿಟ್ರಿ ಅಂತೂ ಸಖತ್ ಪವರ್ಫುಲ್ ಆಗಿರುತ್ತೆ ಡಗ್ಗನ್ ಬಾಸ್ ಹತ್ರ. ಆ್ಯಂಡ್ ಅವನ್ನ ನೋಡಿಕೊಂಡ್ರೆ ಅವನ ಜನ ಕರ್ಕೊಂಡು ಬಂದು ಸರಿಯಾಗಿ ಮನೇನ ಧ್ವಂಸನೇ ಮಾಡಿಬಿಟ್ಟಿದ್ದಾರೆ ಗೈಸ್. ನಮ್ಮ ಸೆಕ್ಯೂರಿಟಿ ಬ್ಯಾಂಕ್ಲಿನ ಸೆಕ್ಯೂರಿಟಿ ನೋಡ್ತಾ ಇದ್ರ ಚಿಂದಿ ಚಿತ್ರಣ ಆಗ್ತಾ ಉಂಟು. ಆ್ಯಂಡ್ ಅವರ ಲೇಸರ್ ಅಟ್ಯಾಕಿಗೆ ಎಲ್ಲಿಂದನೂ ಎಲ್ಲಿಗೋ ಏನೋ ಗುಂಡುಗಳೆಲ್ಲ ಹೋಗ್ತಾ ಉಂಟು. ಗುಂಡಲ್ಲಿ ಆ್ಯಕ್ಚುಲಿ ಲೇಸರ್ ಗೈಸ್, ಬೆಂಕಿ, ಕಾರು ಎಲ್ಲ ಚಿಂದಿ. ನಮ್ಮ ಸ್ವಿಫ್ಟ್ ಕೂಡ ಫುಲ್ಲು ಕಿತ್ತೋಗಿದೆ ಗೈಸ್. ಆ್ಯಂಡ್ ಯಾರು ಬದುಕಿ ಉಳಿಯೋದು ಎಲ್ಲ ಡೌಟೇ ನೋಡಿಕೊಂಡು ಅಷ್ಟು ಬೆಂಕಿ ಅಷ್ಟು ಫುಲ್ಲು ನಾಶ ಮಾಡಿ ಹಾಕಿದ್ದಾರೆ. ಆ್ಯಂಡ್ ಒಬ್ಬರಲ್ಲ ಇಬ್ಬರಲ್ಲ ಗೈಸ್, ಎಷ್ಟು ಜನ ಬಂದಿದ್ದಾರೆ ಅದನ್ನು ನೋಡಿದ್ರ. ಆ್ಯಂಡ್ ಎಲ್ಲಿ ಸಿಕ್ಕಿದಲ್ಲೇ ಹೊಡ್ಕೊಂಡು ಸಾಯ್ತಾರೆ ಹೇಳಲಿಕ್ಕಾಗಲ್ಲ. ನೋಡ್ತಾ ಇದ್ರ ಗೈಸ್, ಇವರು ಲೇಸರ್ ಅಟ್ಯಾಕ್ ನೋಡ್ತಾ ಇದ್ರ ಸಖತ್ ಪವರ್ಫುಲ್ ಆಗಿದೆ ಮಾತ್ರ ಗೈಸ್. ಒಂದು ಗನ್ನು ಸಿಕ್ಕಿದ್ರೆ ಮಾತ್ರ ಸಾಕು, ಅಷ್ಟು ಪವರ್ಫುಲ್ ಗೈಸ್. ನೋಡಿ ಯಾವ ರೀತಿ ಹೊಡ್ಕೊಳ್ತಾ ಇದಾರೆ ಅಂತ ಹೇಳಿದರೆ, ಆ್ಯಂಡ್ ಹೊಡಿತಾ ಇದಾರೆ ಅಂತ ಹೇಳಿದರೆ. ಆ್ಯಂಡ್ ನನ್ನ ಮಗ ಮಾತ್ರ ಸಿಕ್ಕಿದಲ್ಲೆಲ್ಲ ಹೊಡೆದು ಬೆಂಕಿ ಬೆಂಕಿ ಅಂತ ಹೇಳಿದರೆ ಯಾವುದು ಉಳಿದಿಲ್ಲ ಗೈಸ್. ಮನೆ ನೋಡಿ, ಎಲ್ಲ ಗೋಡೆ ಒಳಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೊಡಿತಾ ಇದ್ದಾರೆ. ಬಟ್ ಇಲ್ಲಿ ಸೇವ್ ಮಾಡಲಿಕ್ಕಾಗಿರ್ಬೋದು, ಬಟ್ ಬೇರೆ ವಿಷಯಕ್ಕೆ ಯಾರಾಗಿದ್ದು ಫ್ರ್ಯಾಂಕ್ಲಿನ್ ಇಲ್ಲ ಗೈಸ್. ಫ್ರ್ಯಾಂಕ್ಲಿನನ್ನು ಕಿಡ್ನ್ಯಾಪ್ ಮಾಡಿದ್ದಾನೆ. ಆ್ಯಂಡ್ ಕಿಡ್ನ್ಯಾಪ್ ಮಾಡಿದ್ದಾನೆ ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ಸಖತ್ ಟಫ್ ಇರುತ್ತೆ ಇನ್ನು ಮುಂದೆ. ಫ್ರ್ಯಾಂಕ್ಲಿನನ್ನು ಕಿಡ್ನ್ಯಾಪ್ ಮಾಡಿರು ಅಂತೇಳಿದ್ರೆ ಸ್ವಲ್ಪ ಥಿಂಕ್ ಮಾಡಲೇಬೇಕಾಗುತ್ತೆ ಗೈಸ್, ಎಷ್ಟು ಸೆಕ್ಯೂರಿಟಿ ಸ್ಟ್ರಾಂಗ್ ಇರ್ಬೋದು ಅಂತೇಳಿ. ಆ್ಯಂಡ್ ಗೈಸ್, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಇವಾಗಿಂದಲೇ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದ್ರ ಬೆಲ್ ಐಕನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ಜೊತೆಗೆ ಬಾಂಬ್ ಕೂಡ ಇಟ್ಟು ಎಲ್ಲ ಬ್ಲಸ್ಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರೋ ಗೈಸ್, ಎಲ್ಲೆಲ್ಲ ಬಾಂಬ್ ಇಟ್ಟು ಬ್ಲಸ್ಟ್ ಮಾಡ್ತಾರೆ ನಿಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಏನು ಉಳಿದಿಲ್ಲ, ಎಲ್ಲ ಚಿಂದಿ ಚಿಂದಿ ಈ ಥರ ಹೋಗಿದೆ. ಮನೆ ಒಂದು ಬಿಟ್ಟು ಉಳಿದೆಲ್ಲ ಹೋಗಿದೆ. ಓಕೆ ಗೈಸ್, ಆ್ಯಂಡ್ ಫೈನಲಿ ಮನೆ ಎಲ್ಲ ಹೋಯಿತು, ಆ್ಯಂಡ್ ಸೆಕ್ಯೂರಿಟಿ ಹೋಯಿತು. ಎಲ್ಲ ಹೋಗಿದ್ದು ವಿಷಯ ಮಾತ್ರ ನಮ್ಮ ಡ್ರೈವರಿಗೆ ಗೊತ್ತಾಗಿದೆ. ಆ್ಯಂಡ್ ಡ್ರೈವರ್ ಮಾತ್ರ ರಪ್ಪ ಬಂದಿದ್ದಾನೆ. ಆ್ಯಂಡ್ ಬರುವಷ್ಟು ಹೊತ್ತಿಗೆ ನಮ್ಮ ಫ್ರ್ಯಾಂಕ್ಲಿನ್ ಕಿಡ್ನ್ಯಾಪ್ ಬೇರೆ, ಕಿಡ್ನ್ಯಾಪ್ ಮನೆ ಎಲ್ಲ ಒಟ್ಟಾರೆ ಆಗ್ತಾ ಉಂಟು, ಮನೆ ಬೇರೆ ಕಿತ್ತೋಗಿದೆ, ಸೆಕ್ಯೂರಿಟಿ ಇಲ್ಲ. ಆ್ಯಂಡ್ ಜೊತೆಗೆ ಮನೆ ಧ್ವಂಸ ಆಗಿದೆ, ಕಾರುಗಳು ನಾಶ ಆಗಿದೆ. ಆ್ಯಂಡ್ ಜೊತೆಗೆ ಇನ್ನೊಂದು ದೊಡ್ಡ ವಿಷಯ ಅಂತ ಹೇಳಿದರೆ, ನಮ್ಮ ಫ್ರ್ಯಾಂಕ್ಲಿನ ಕಿಡ್ನ್ಯಾಪ್ ಮಾಡಿರುವಂಥದ್ದು. ಆ್ಯಂಡ್ ಅವನು ಎಲ್ಲಿದ್ದಾನೆ ಅಂತೇಳಿ ನಮಗೂ ಒಂದು ಸ್ವಲ್ಪ ಗೊತ್ತಾಗಿದೆ. ಅಂದರೆ ಲಷ್ಟರ ಹತ್ರ ಎಲ್ಲ ಮಾಹಿತಿನ ಕಲೆಕ್ಟ್ ಮಾಡಿಕೊಂಡೇ ಬಂದಿರುವಂಥದ್ದು. ಆ್ಯಂಡ್ ಜೊತೆಗೆ ಅಲ್ಲ ಈ ವಿಷಯ ಎಲ್ಲ ಈಗ ಸದ್ಯಕ್ಕೆ ನಾನು ಹೇಳಬೇಕಲ್ವ. ಆ್ಯಂಡ್ ಲಷ್ಟರ ಹತ್ರ ಎಲ್ಲ ವಿಷಯನ ಫೋನ್ ಮಾಡಿ ಜೊತೆಗೆ ಹೇಳಿ ಆಯಿತು. ಅಂದರೆ ಇಲ್ಲೆಲ್ಲ ಈ ರೀತಿ ನಡೆದಿದೆ ಅಂತ ಲಷ್ಟರಿಗೆ ಸ್ವಲ್ಪ ವಿಷಯನ ಹೇಳಿ ಆಯಿತು. ಓಕೆ, ಆ್ಯಂಡ್ ಗೈಸ್, ನಮ್ಮ ಫ್ರ್ಯಾಂಕ್ಲಿನನ್ನು ಎಲ್ಲಿಗೆ ಕರ್ಕೊಂಡೋಗಿದ್ದಾರೆ ಅಂತ ಗೊತ್ತಿದೆ, ಬಟ್ ಹೋಗ್ಲಿಕ್ಕೆ ಆಗಲ್ಲ ಗೈಸ್. ಯಾಕಂತೇಳಿದರೆ ನಮಗೆ ಅದು ಕನ್ಫರ್ಮ್ ಆಗಬೇಕು, ಅಲ್ಲಿ ಜಾಗ ಹೌದಾ ಇಲ್ವಾ ಏನು ಕತೆ ಅಂತ ಗೊತ್ತಾಗಬೇಕು. ಬಟ್ ಇವತ್ತು ನಮ್ಮ ಡ್ರೈವರ್ ಫ್ರ್ಯಾಂಕ್ಲಿನ ಹುಡುಕ್ಲಿಕ್ಕೆ ಹೊರಡ್ತಾ ಇದ್ದಾನೆ. ಗೊತ್ತಿರೋ ಲೊಕೇಶನ್ಗೆ ಹೋಗಬೇಕು, ಅದು ಚಾಪರಲ್ಲಿ ಹೋಗಬೇಕು, ನಾರ್ಮಲ್ ಅಂತ ಹೋಗೋದಕ್ಕೆ ಆಗಲ್ಲ ಗೈಸ್. ಆ್ಯಂಡ್ ನೋಡುವ, ಇವತ್ತು ಚಾಪರಲ್ಲಿ ಹೋಗ್ತೇವೆ ನಾವು, ಸಮುದ್ರದಲ್ಲಿ, ಸಮುದ್ರದ ಮಿಡಲಲ್ಲಿ, ನಮ್ಗೆ ಗೊತ್ತಿರೋ ಲೊಕೇಶನ್. ಬಟ್ ಒಂದು ಡ್ರೆಸ್ ಚೇಂಜ್ ಮಾಡುವಂತ ನಾನು ನಮ್ಮ ಡ್ರೈವರ್ ಶಾಪಿಗೆ ಬರ್ತಾನೆ. ಬಟ್ ಇರಲಿ, ಒಂದು ಸ್ವಲ್ಪ ಒಂದು ಡ್ರೆಸ್ ಚೇಂಜ್ ಮಾಡುವ, ಬೇಕಾಗುತ್ತೆ ಅರ್ಜೆಂಟಿಗೆ. ಬೇಡ ಅನ್ಸೋದಲ್ವಾ, ಡ್ರೆಸ್ ಬೇಡ, ಸುಮ್ಮನೆ ಇದೇ ಇರಲಿ, ಸ್ವಲ್ಪ ಮಜಾ ಇರುತ್ತೆ ಈ ಡ್ರೆಸ್ಸೇ ಇರಲಿ. ಬೇಡ, ನಮ್ಗೆ ಗನ್ ಬೇಕು ಅಂತ ಅನಿಸುತ್ತೆ, ಗನ್ ತೊಗೊಳ್ಳೋಣ ನಾವು ಶಾಪಿಗೆ ಹೋಗಿ. ಆ್ಯಂಡ್ ಗನ್ ತೊಗೊಳ್ಬೇಕು, ಜೊತೆಗೆ ಸ್ವಲ್ಪ ಅಲ್ಲೇ ಡ್ರೆಸ್ ಹಾಕೊಳ್ಳೋಣ ಅಂತ ಪ್ಲ್ಯಾನ್. ಅಲ್ಲೇ ಡ್ರೆಸ್ ಅಂತ ಗೊತ್ತಲ್ಲ, ಸೆಕ್ಯೂರಿಟಿ ಸೆಕ್ಯೂರಿಟಿ ಡ್ರೆಸ್ ನಮ್ಮದು, ಯಾವುದಪ್ಪ ಸಾರಿ ಆರ್ಮರ್ ಇಲ್ವ ಅಂತಾರೋ, ಬೇಕು ಇದು ಜಾಕೆಟ್ ಗಿಕೆಟ್ ಎಲ್ಲ ಹಾಕೊಂಡ್ರೆ ಸ್ವಲ್ಪ ಸೆಕ್ಯೂರಿಟಿ ಆಗಿರುತ್ತೆ. ಅದಕ್ಕೋಸ್ಕರ ಸೇಫ್ಟಿಗೆ ಹೋಗು, ಸೇಫ್ಟಿ ಗೈಸ್. ಸದ್ಯಕ್ಕೆ ಈ ಗಾಡಿ ನೋಡಿಕೊಂಡ್ರೆ ಸ್ಪೋರ್ಟ್ಸ್ ಗಾಡಿ, ಇದು ಯಾರ್ದು ಅಂತ ನಮ್ಮ ಡ್ರೈವರಿಗೆ ಗೊತ್ತಿಲ್ಲ, ಎಲ್ಲದು ಯಾರ್ದು ಇದಕ್ಕೆ ತಗೊಂಡು ಬಂದಿರುವಂಥದ್ದು ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ಚೆನ್ನಾಗಿ ಓಡುತ್ತೆ, ಅದಕ್ಕೋಸ್ಕರ ಕಿತ್ಕೊಂಡು ಬಂದಿರುವಂಥದ್ದು ಈಗ ಓಡ್ತಾ ಇದೆ. ತೊಂದರೆ ಇಲ್ಲ, ಓ ಓ ಓ ಓ ಓ ಸ್ಲೋ 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 ಸ್ಲೋ. ಓಕೆ, ಆ್ಯಂಡ್ ಗಾಡಿ ಅಂತೂ ಸಖತ್ ಪವರ್ಫುಲ್ ಆಗಿದೆ, ನಮಗೆ ತೊಂದರೆ ಇಲ್ಲ ಗೈಸ್, ಓಡಾಡ್ತಾ ಇದ್ರೆ ಸಾಕು. ಈಗ ಸದ್ಯಕ್ಕೆ ನಾನು ಹೋಗ್ತಾ ಇರುವಂಥದ್ದು ಗನ್ ಶಾಪಿಗೆ. ಗನ್ ಶಾಪಲ್ಲಿ ಒಂದು ಒಳ್ಳೆ ಗನ್ ಬೇಕು, ಆ್ಯಂಡ್ ಸ್ನಾರಿ ಒಳ್ಳೆ ಗನ್ ಅಂತ ಹೇಳೋದಕ್ಕಾಗಲ್ಲ, ಸ್ನೈಪರ್ ಬೇಕು, ಸ್ನೈಪರ್ ಬೇಕು. ಆ್ಯಂಡ್ ಜೊತೆಗೆ ನಮ್ಮ ಹತ್ರ ಸ್ವಲ್ಪ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಗೈಸ್, ಅದಕ್ಕೋಸ್ಕರ ಬಂದಿರುವಂಥದ್ದು. ಈ ಗಾಡಿ ಮಾತ್ರ ಎರ್ರ ಬೇರೆ ಓಡ್ತಾ ಉಂಟು ಗೈಸ್. ಇದು ಪೆಲ್ಲೋಟೋ ಬೇ ಹತ್ತಿರ ಒಂದು
ಹಡಗಲ್ಲಿ ನಮ್ಮ ಫ್ರ್ಯಾಂಕ್ಲಿನನ್ನು ಕಿಡ್ನ್ಯಾಪ್ ಮಾಡಿ ಇಟ್ಟಿದ್ದಾರೆ ಅಂತ ನಮ್ಮ ಲಸ್ಟರ್ ಮತ್ತು ನಮ್ಮ ಟ್ರೇವರ್ ಎಲ್ಲ ವಿಷಯನ ಕಲೆಕ್ಟ್ ಮಾಡಿಕೊಂಡು ಈಗ ಟ್ರೇವರ್ ಹೊರಡ್ತಾ ಇದ್ದಾನೆ. ಆ್ಯಂಡ್ ಇವನು ಗಾಡಿ ನಿಲ್ಲಿಸ್ತಾನೆ. ಓ ಒನ್ ಅಣ್ಣ ಅಣ್ಣ ಓ ಓ ಓಡಿ ಆಯಿತು ಮಾರ ಅಷ್ಟು ಬೇಗ ಅವನು. ನಾನು ಗಾಡಿಯವನು ನಿಲ್ಲಿಸ್ಬಿಟ್ಟು ಅದರಲ್ಲಿ ಆದರೆ ಅಟ್ಲೀಸ್ಟ್ ಓಡುವ ಅಂತ ನಾನು ಅಂದ್ಕೊಂಡ್ರೆ ಇವನು ಸೀದಾ ನಿಲ್ಸನ್ ಅಂತ ಅಂದ್ಕೊಂಡೆ, ಬಟ್ ಇಲ್ಲ ಸೀದಾ ಹೊಡೆ ಇರಲಿ, ತೊಂದರೆ ಇಲ್ಲ. ಓಕೆ ಸರ್, ನಂದು ಇದ್ರ ಅಪ್ಪ ಅಂತ ಹೋಗ್ಬಿಟ್ಟು ನಮ್ಮ ಸ್ವಲ್ಪ ಗನ್ ತೊಗೊಂಡ್ಬರ್ತೇನೆ, ಸ್ವಲ್ಪ ಗನ್ ಅಲ್ಲ ಸ್ನೈಪರ್ ತೊಗೊಂಡ್ಬರ್ತೇನೆ, ಸ್ನೈಪರ್ ಮತ್ತು ಸ್ವಲ್ಪ ಡ್ರೆಸ್, ಸ್ವಲ್ಪ ಅಲ್ಲ ಒಂದು ಎರಡು. ಇವ್ರು ಏನು ಇವ್ರು ನಮಗೆ ಬೈತಾ ಇಲ್ಲಲ್ಲ, ಇಲ್ಲ ಇಲ್ಲ ಇವ್ರು ಅವರಷ್ಟಾಗಿ ಮಾತಾಡ್ತಿದ್ದಾರೆ. ಇವ್ರು ಏನು ಮಾತಾಡ್ತಾರೆ ಗೊತ್ತಿ, ಈ ನಮ್ಮನೆ ಬೊಬ್ಬೆ ಹಾಕೊಂಡು ಎಂತ ಮಾರಿ ಇವ್ರದ್ದು ಬಕರ್ನ ಬಿಕರ್ನ ಎಂಥದ್ದು ಕರ್ಮ, ಅವರಷ್ಟ ಮಾತಾಡ್ತಿದ್ದಾರೆ. ಓಕೆ ಇರಲಿ, ಸದ್ಯಕ್ಕೆ ನಾವು ಒಳಗೆ ಹೋಗ್ತಿದ್ದಾನೆ, ಡ್ರೆಸ್ ಒಂದು ಚೇಂಜ್ ಮಾಡ್ಕೊಂಡು ಬರ್ತಾನೆ. ಸ್ವಲ್ಪ ಒಂದು ಸ್ನೈಪರ್ಗೆ ಸ್ಕೋಪ್ ಬೇಕಾಗುತ್ತೆ, ಆಗ ಸ್ಕೋಪ್ ನಮ್ಮ ಹತ್ರ ಇಲ್ಲ, ಅದಕ್ಕೋಸ್ಕರ ಸ್ಕೋಪ್ ನೋಡಬೇಕು ಚೆನ್ನಾಗಿರೋ ಸ್ಕೋಪ್ ಇದೆ ಅಂತ. ಅಂದರೆ ನಮ್ಮ ಫ್ರ್ಯಾಂಕ್ಲಿನನ್ನು ಹುಡುಕ್ಬೇಕು ಅಂತಂದರೆ ಸ್ಕೋಪ್ ಬೇಕೇ ಬೇಕು, ಹತ್ತಿರ ಹೋಗೋದಕ್ಕೆ ಆಗಲ್ಲ. ಗೈಸ್, ಹೋದರೂ ನಾವು ಸ್ಕೋಪಲ್ಲೇ ಹುಡುಕ್ಬೇಕಾಗುತ್ತೆ, ಸ್ಕೋಪಲ್ಲೇ ನೋಡಬೇಕಾಗುತ್ತೆ. ಬೈನಾಕ್ಯುಲರಲ್ಲಿ ನೋಡಿದರೆ ಅಷ್ಟೊಂದು ಇಲ್ಲ, ಸ್ಕೋಪ್ ತುಂಬ ಲಾಂಗ್ ಹೋಗುತ್ತೆ, ತುಂಬ ದೂರ ಹೋಗುತ್ತೆ, ಕಿಲೋಮೀಟರ್ ಕಟ್ಟಲೆ ಹೋಗುತ್ತೆ. ಸದ್ಯಕ್ಕೆ ನೋಡಿಕೊಂಡು ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿ ಆಯಿತು, ಅದಕ್ಕೋಸ್ಕರ ನಾನು ಅಲ್ಲಿ ಡ್ರೆಸ್ ಹಾಕ್ಕೊಳ್ಳಿಲ್ಲ, ಗೊತ್ತಾಯ್ತು ಅನಿಸುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಜಾಕೆಟ್ ಆರ್ಮರ್ ಇದು ಬೇಕು. ಓಕೆ, ಆರ್ಮರ್ ಅಂತ ಹಾಕ್ಕೊಳ್ತಾನೆ, ಒಂದು ಒಳ್ಳೆ ಆರ್ಮರ್ ಬೇಕು. ಓಕೆ, ಆ್ಯಂಡ್ ಒಳ್ಳೆ ಆರ್ಮರ್ ಮಿಲಿಟ್ರಿ ತೊಗೊಂಡಿದ್ದಾರೆ, ನಾನು ಅಧಿಕ ಪ್ರಸಂಗ ಎಲ್ಲ ಬೇಡ, ಸುಮ್ಮನೆ ಕೂತ್ಕೊಂಡ್ರೆ ಅಲ್ಲಿ. ಓಕೆ, ನಿಮಗೆ ಡೀಲ್ ಮಾಡೋದು ಓಕೆ, ಅವ್ನು ಎಂಥ ಮಾತಾಡಿದೆ ಅಂತ, ಅಧಿಕ ಪ್ರಸಂಗ ಏನು ಮಾತಾಡಿದಾಗಾಯ್ತು, ನಾನು ಕೇಳಲಿಲ್ಲ ಕರೆಕ್ಟಾಗಿ, ದುಡ್ಡು ಕೊಟ್ಟು ನಾವು ತಗೊಳ್ಳೋದು ಮಾರ ಮರ್ಲರಾಗಿ ಮಾತಾಡ್ತಾನೆ. ಓಕೆ, ಆ್ಯಂಡ್ ಸದ್ಯಕ್ಕೆ ಯಾರ್ದೋ ಒಂದು ಗಾಡಿ ಇದೆ, ಇದ್ರ ಮೂರಲ್ಲಿ ಯಾವುದನ್ನು ತೊಗೊಂಡೋಗ, ನಮಗೆ ಯಾಕೆ ಬೇಕು, ಯಾರ್ದು ಗಾಡಿ ಆದರೂ ಸಾಕು, ಸಿಕ್ಕಿದ್ರೆ ಆಯಿತು ಓಡ್ತಾ ಇರೋದು. ಸದ್ಯಕ್ಕೆ ನೋಡ್ಕೊಂಡು ನಮ್ಮ ಮತ್ತೆ ಸಣ್ಣ ಪ್ಲೇ ಇದಿರುತ್ತಲ್ಲ ಯಾವುದು ಏರ್ಪೋರ್ಟ್, ಅಲ್ಲಿಗೆ ಹೋಗ್ತೇವೆ. ಅಲ್ಲಿ ಒಂದು ಚಾಪರ್ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ, ಬಟ್ ಆ ಚಾಪರಲ್ಲಿ ನಾವು ಪೆಲೆಟೋ ಬೇ ಕಡೆ ಹೋಗ್ತೇವೆ. ಪೆಲೆಟೋ ಬೇಯಲ್ಲಿ ಹೋಗಿಬಿಟ್ಟು ನಾವು ನಮ್ಮ ಫ್ರ್ಯಾಂಕ್ಲಿನ್ ಇದನ್ನ ಅಂತ ಹುಡುಕ್ಬೇಕು. ನಮ್ಮ ಡಗ್ಗನ್ ಬಾಸಿದ್ದು ಸೆಕ್ಯೂರಿಟಿ ಆ್ಯಂಡ್ ಟೀಮ್ ಮಾತ್ರ ಸಖತ್ ಸ್ಟ್ರಾಂಗ್ ಇರುತ್ತೆ, ಅಷ್ಟೊಂದು ಈಸಿಯಾಗಿ ಏನು ಮಾಡೋಕ್ಕಾಗಲ್ಲ, ಅಷ್ಟೊಂದು ಈಸಿಯಾಗಿ ಏನು ಮಾಡೋಕ್ಕಾಗಲ್ಲ. ಅಂಡರ್ ವಾಟರ್ ಮಾಫಿಯಾ ನೋಡಿದ್ರಲ್ಲ ನೀವು ಹೇಗಿರುತ್ತೆ ಅಂತೇಳಿ, ಅದಕ್ಕಿಂತಲೂ ಡಬಲ್ ಇರುತ್ತೆ, ಮಿಲಿಟ್ರಿ ಅದೆಲ್ಲ ಸೆಕ್ಯೂರಿಟಿ ಅವ್ರ ಹತ್ರ ಇರುತ್ತೆ. ಆ್ಯಂಡ್ ಒಂಥರ ಡೀಲ್ ಮಾಡ್ತಾ ಇರ್ತಾನೆ ಅವನು, ಇದು ಈ ಥರದೆಲ್ಲ ಗನ್ ಬಿಸ್ನೆಸ್ಸು ಅದು ಇದೆಲ್ಲ ಮಾಡ್ತಾ ಇರ್ತಾನೆ. ಈಗ ಸದ್ಯಕ್ಕೆ ನಾವು ಏರ್ಪೋರ್ಟ್ ಹತ್ರ ಹೋಗ್ತಾ ಇರ್ತಾರೆ, ಏರ್ಪೋರ್ಟ್ ಹಾಗೆ ಹೋಗಿ ಸಣ್ಣದು ಏರ್ಪೋರ್ಟ್ ಉಂಟಲ್ಲ ಅಲ್ಲಿ ಹೋಗ್ತಾರೆ, ಹೋಗಿ ಅಲ್ಲಿ ಚಾಪರ್ ಇರುತ್ತೆ ಅದರಲ್ಲಿ ಹೋಗುವ. ಆದರೆ ಇದೆಲ್ಲ ಯಾವಾಗ ನಡೆದಿದೆ ಅಂತಲೇ ಗೊತ್ತಾಗಿಲ್ಲ ಗೈಸ್. ಲಾಸ್ಟ್ ಟೈಮ್ ನೋಡಿದ್ರೆ ನಿಮಗೆ ಫ್ರ್ಯಾಂಕ್ಲಿನ್ ಆ ಲಸ್ಟರನ್ನು ಮೀಟ್ ಮಾಡಲಿಕ್ಕೆ ಅಂತ ಹೋಗಿರೋದು, ಬಟ್ ಹೋಗಿ ಲಸ್ಟರನ್ನು ಮೀಟ್ ಮಾಡಿ ರಿಟರ್ನ್ ಬರೋಷ್ಟೊತ್ತಿಗೆ ಕಿಡ್ನ್ಯಾಪ್ ಮಾಡಿ ಕೂಡ ಆಯಿತು ನಮ್ಮ ಫ್ರ್ಯಾಂಕ್ಲಿನನ್ನು ಕಿಡ್ನ್ಯಾಪ್ ಮಾಡಿ ಕೂಡ ಆಯಿತು. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಫ್ರ್ಯಾಂಕ್ಲಿನ್ಗೆ ಸದ್ಯಕ್ಕೆ ನಮ್ಮ ಯಾರು ಮೈಕಲ್ ಅಂತೂ ಹೆಲ್ಪ್ ಮಾಡಲ್ಲ, ಆದ್ದರಿಂದ ಈಗ ಬಂದಿರುವಂಥದ್ದು ನಮ್ಮ ಟ್ರೇವರ್. ಮೈಕಲ್ ಅಂತ ಸದ್ಯಕ್ಕೆ ಹೆಲ್ಪ್ ಮಾಡಲ್ಲ, ನಿಮ್ಗೆ ಗೊತ್ತಿರುತ್ತೆ ರೀಸೆಂಟ್ ವಿಷಯದಲ್ಲಿ ಏನೋ ಸ್ವಲ್ಪ ಆಚೆ ಈಚೆ ಎಲ್ಲ ಗಲಿಬಿಲಿ ಆಗಿದೆ, ಆದ್ದರಿಂದ ಸ್ವಲ್ಪ ಮೈಕಲ್ ಸ್ವಲ್ಪ ಸರಿ ಇಲ್ಲ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ನಮ್ಮ ಚಾಪರ್ ಇದೆ, ಈ ಚಾಪರಲ್ಲಿ ಇಲ್ಲಿಂದ ರಪ್ಪಂತ ಎಸ್ಕೇಪ್ ಆಗಬೇಕು. ಅದೇ ನಾನು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಅದೇ ಮೈಕಲ್ಗೆ ಸ್ವಲ್ಪ ನಮ್ಮ ಫ್ರ್ಯಾಂಕ್ಲಿನ್ ಮೈಕಲ್ಗೆ ಸ್ವಲ್ಪ ಅಲ್ಲಲ್ಲಿ ಅಷ್ಟು ಇಲ್ಲ ವಿಷಯಗಳು, ಆ್ಯಂಡ್ ಡ್ರೈವರ್ ಜೊತೆ ಕೂಡ. ಆದ್ದರಿಂದ ನೋಡಿಕೊಂಡ್ರೆ ಟ್ರೇವರೇ ಬರಬೇಕಾಗಿ ಬಂತು. ಓಕೆ, ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡು ಅವನನ್ನು ಹುಡುಕ್ಬೇಕು, ನಮ್ಗೆ ಗೊತ್ತಾಗಲ್ಲ ಗೈಸ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಆ್ಯಂಡ್ ಎಲ್ಲಿರ್ತಾನೆ ಅಂತೇಳಿ. ಬಟ್ ಅಲ್ಲಿ ಒಂದು ಸಮುದ್ರದಲ್ಲಿ ಯಾವುದು ಒಂದು ಬೋಟ್ ಇರುತ್ತೆ, ಆ ಯಾವತ್ತು ನೋಡಿದರೆ ಆ ಬೋಟಲ್ಲಿ ಇದ್ದಾನೆ ಅಂತೇಳಿ ನಮಗೆ ಗೊತ್ತಿರೋದು, ನಮಗೆ ಸದ್ಯ ಗೊತ್ತಿರುವಂಥದ್ದು. ಬಟ್ ಅಲ್ಲಿ ಬೋಟಲ್ಲಿ ದೂರದಿಂದ ನೋಡಿಕೊಂಡ್ರೆ ಬೋಟಲ್ಲಿ ಏನು ಕಾಣಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ಸ್ನೈಪರ್ ಹಾಕಿ ನೋಡಬೇಕಷ್ಟೇ ಬೋಟಲ್ಲಿ ಇದ್ದಾನ ಏನು ಕತೆ ಅಂತೇಳಿ. ಆ್ಯಂಡ್ ಒಂದು ರೌಂಡ್ ಮೇಲ್ಗಡೆಯಿಂದ ಹೋಗ್ಬೋದು, ಬಟ್ ಅವ್ರ ಹತ್ರ ಸೆಕ್ಯೂರಿಟಿ ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಸ್ಟ್ರಾಂಗ್ ಇರುತ್ತೆ. ಆ್ಯಂಡ್ ಜೊತೆಗೆ ಅವ್ರ ಹತ್ರ ಲೇಸರ್ ಅಟ್ಯಾಕ್ ಮಾಡುವಂಥದ್ದು ಗನ್ ಇರುವಂಥದ್ದು, ನಮ್ಮ ಚಾಪರಿಗೆ ಬಿಟ್ಟರೆ ಅಂತೂ ಚಾಪರ್ ಬೂಮ್ ಅಂತ ಬ್ಲಸ್ಟ್ ಆಗ್ಬೋದು, ಅದಕ್ಕೋಸ್ಕರ ಸ್ವಲ್ಪ ಆಚೆ ಹೋಗೋದು ಬೇಡ ಅಂತ ಅನಿಸುತ್ತೆ. ಆ್ಯಂಡ್ ನಮಗೇನಾದರೂ ಈ ಕಡೆಯಿಂದ ಸಿಕ್ಕಿಲ್ಲ ಅಂದರೆ, ಅಂದರೆ ಈ ಕಡೆ ನಾವು ಸ್ನೈಪರಲ್ಲಿ ನೋಡಿದಾಗ ಏನೂ ಸಿಕ್ಕಿಲ್ಲ ಅಂದರೆ ನಾವು ಅಲ್ಲಿ ಹೋಗಿ ನೋಡಬೇಕಾಗುತ್ತೆ ಗೈಸ್, ಮೇಲ್ಗಡೆ ಒಂದು ಸಾರಿ ಆರಿಸ್ಬಿಟ್ಟು ನೋಡಬೇಕಾಗುತ್ತೆ. ಬಟ್ ಕಿಡ್ನ್ಯಾಪ್ ಮಾಡಿದ್ರೆ ಅಂತ ಗೊತ್ತು, ಬಟ್ ಅಷ್ಟೊಂದು ಈಸಿ ಇಲ್ಲ, ಸ್ವಲ್ಪ ಟಫ್ ಇದೆ, ಮ್ಯಾನೇಜ್ ಏನಾದರೂ ಮಾಡಲಿಕ್ಕೆ ನೋಡಬೇಕು, ಸ್ವಲ್ಪ ಕಷ್ಟ ಇದೆ ಮಾತ್ರ. ಸಿಂಗಲ್ ಆರ್ಮಿ ಅಲ್ವ, ಒನ್ ಮ್ಯಾನ್ ಆರ್ಮಿ, ಯಾಕಂದರೆ ನಮ್ಮ ಲಿಯೋನ್ ಬರಲ್ಲ ಬಿಡಿ, ಮೈಕಲ್ ಅಂತೂ ಬರಲ್ಲ, ಟ್ರೇವರೇ ಮಾಡಬೇಕೇನಿದ್ರು ಸದ್ಯಕ್ಕೆ. ಓಕೆ, ಆ್ಯಂಡ್ ನಾನೊಂದು ಪೆಲೆಟೋ ಬೇಗ ಬಂದಾಯಿತು. ಆ್ಯಂಡ್ ಇಲ್ಲಿ ನೋಡಿಕೊಂಡ್ರೆ ನಮ್ಗೆ ಎಲ್ಲೂ ಕಾಣ್ತಾ ಇಲ್ಲ. ಓಕೆ, ದೂರದಲ್ಲಿ ಯಾವುದೋ ಒಂದು ಬೋಟ್ ಕಾಣ್ತಾ ಇದೆ, ನನ್ನ ಪ್ರಕಾರ ಅದೊಂದೇ ಬೋಟ್ ನಾನು ನೋಡಿರೋಂಥದ್ದು, ಬೇರೆ ಯಾವುದು ಬೋಟನ್ನು ನೋಡಿಲ್ಲ ಸದ್ಯಕ್ಕೆ. ಆ್ಯಂಡ್ ನೋಡು, ಹತ್ತಿರ ಹೋಗಿ ನೋಡು, ಬೋಟ್ ಹತ್ತಿರ ಹೋಗ್ಲಿಕ್ಕಾಗಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ದ್ವೀಪ, ಮೂರು ಸೈಡಲ್ಲಿ ನೀರು ಬರ್ತಾ ಇರುತ್ತೆ, ಅಲ್ಲಿ ಹೋಗಿ ನಿಲ್ಲಿಸ್ತಾನೆ, ದೂರದಲ್ಲಿ ಕಾಣ್ತಿರುತ್ತೆ ನೋಡಿ, ಅಲ್ಲಿ ಹೋದರೆ ಕರೆಕ್ಟ್ ಆಗುತ್ತೆ ಗೈಸ್. ಇದೀಗ ನಾನಿರುವಂಥದ್ದು ಪೆಲೆಟೋಬೆ ಹತ್ರ, ಪೆಲೆಟೋಬೆ ಮೇಲ್ಗಡೆ ಇದ್ದಾನೆ. ನನಗೆ ಹೋಗ್ತಾ ಹೋಗ್ಲಿಕ್ಕೆ ಬೇಕಾಗೋದು ದೂರದಲ್ಲಿ ಒಂದು
ಸಣ್ಣ ಬೋಟ್ ಕಾಣ್ತಾ ಇದೆ, ಬಟ್ ಅಲ್ಲಿ ತುಂಬ ದೊಡ್ಡದಿದೆ. ಆ್ಯಂಡ್ ಈ ಚಾಪರನ್ನು ಇಲ್ಲಿ ಇಳಿಸೋದ ಅಥವಾ ಮುಂದುಗಡೆ ಹೋಗಿ ಇಳಿಸೋದ ಅಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ತಿರುಗಿಸ್ತಾ ಇದ್ದಾನೆ. ಓಕೆ, ಆ್ಯಂಡ್ ಎಂತ ಮಾಡೋದು ಬೇಡ, ನಾನು ಇಲ್ಲಿಂದ ತೊಗೊಂಡು ಹೋಗ್ತಾನೆ ಗಸ್, ಯಾಕೆ ಬೇಡ ಇಲ್ಲಿ ಸುಮ್ಮನೆ ಮತ್ತೆ ನಮಗೆ ಕಾರಲ್ಲಿ ಬೇರೆಲ್ಲ ಹೋಗೋದು ಬೇಡ. ನಾನು ಹೇಗಿದ್ರೂ ಸಮುದ್ರದಲ್ಲಿ ಒಂದು ಹೋಗ್ಲಿಕ್ಕೆ ಅಂತ ಒಂದು ಡೌಟ್ ಉಂಟು, ಅದಕ್ಕೆ ನಾನು ಡೈರೆಕ್ಟಾಗಿ ಅಲ್ಲಿ ಹೋಗೋದೇ ಬೆಸ್ಟು. ಓಕೆ, ನಾನು ಸಿನಿಮ್ಯಾಟಿಕ್ ಶಾರ್ಟಲ್ಲಿ ಸಾರಿ ನೋಡ್ತಾ ಇದ್ದೇನೆ, ಆದ್ರಿಂದ ನನಗೆ ಎಲ್ಲಿ ಚಾಪರ್ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ಆ್ಯಕ್ಚುಲಿ ಚಾಪರ್ ಹೋಗ್ತಾ ಇದೆ, ಅಲ್ಲಿ ಅಲ್ಲಿ ಹತ್ತಿರ ಹತ್ತಿರ ಹೋಗ್ತಾ ಇದೆ. ಬಟ್ ನಮಗೆ ಇಲ್ಲಿ ನೋಡಿಕೊಂಡೆ ರೊಟೇಟ್ ಆದಾಗೆ ಫೀಲ್ ಒಂಥರ ಫೀಲ್ ಆಗುತ್ತೆ ಅಷ್ಟೇ. ಆ್ಯಕ್ಚುಲಿ ಹೋಗ್ತಾ ಇದೆ ಚಾಪರ್, ನೋಡ್ತಾ ಇದ್ದಾರೆ ನೋಡಿ, ಚಾಪರ್ ಆ್ಯಕ್ಚುಲಿ ಹೋಗ್ತಾ ಇದೆ, ಅದು ಎಲ್ಲೋ ಇಲ್ಲೇ ತಿರುಗಿದಾಗೆ ಒಂಥರ ನಿಮ್ಗೆ ಕಾಣುತ್ತೆ. ಆ್ಯಂಡ್ ನೋಡ್ಕೊಂಡು ನಮಗೆ ಬೇಕಾಗಿರೋ ಜಾಗ ಮಾತ್ರ ಬರ್ತಾ ಉಂಟು, ಅಲ್ಲಿ ಅದೇ ದ್ವೀಪ ತಲೆ ಏನೋ ಕಾಣುವುದಲ್ಲ ಸಣ್ಣ ದೊಡ್ಡದು, ಅಲ್ಲಿ ಇಳಿಸ್ತಾನೆ, ಅಲ್ಲಿ ಇಳಿಸ್ಬಿಟ್ಟು ನಾವು ಇದರಲ್ಲಿ ನೋಡುವ. ಓಕೆ, ಅದೇ ಲೆಫ್ಟಲ್ಲಿ ಲೆಫ್ಟಲ್ಲಿ ಇಳಿಸ್ಬಿಟ್ಟು ನಾನು ನೋಡುವ. ನೋಡಿ, ಇದು ನಮ್ಮ ಬೋಟ್ ದೂರದಲ್ಲಿ ಕಾಣ್ತಾ ಇದೆ ನೋಡಿ, ದೂರದಲ್ಲಿ ತುಂಬ ದೂರದಲ್ಲಿದೆ. ಸದ್ಯಕ್ಕೆ ನೋಡಿಕೊಂಡ್ರೆ ನಾವು ಇಲ್ಲೇ ಇಳಿಸೋದು ಬೆಸ್ಟ್ ಅನಿಸುತ್ತೆ, ದೂರ ಹತ್ತಿರ ಹೋಗೋದು ಬೇಡ. ಇಲ್ಲಿ ಸಣ್ಣ ಸಣ್ಣ ಬೋಟ್ಗಳಿರುತ್ತೆ ಮಾತ್ರ, ಸಣ್ಣ ಸಣ್ಣ ಬೋಟಲ್ಲಿ ಬೇಡ ಅನಿಸುತ್ತೆ. ಯಾಕಂತ ಹೇಳಿದರೆ ನಿಮ್ಗೆ ಗೊತ್ತಿರೋ ಹಾಗೆ ಅವನಿಗೇನಾದರೂ ಗೊತ್ತಾದರೆ ಅಥವಾ ಸುಮ್ಮನೆ ಏನು ಯಾರು ಬಂದರು ಅಂತೇಳಿ ಅಟ್ಯಾಕ್ ಅಟ್ಯಾಕ್ ಮಾಡಿದ್ರೆ ಕಷ್ಟ ಆಗುತ್ತೆ ಗಸ್, ಯಾಕಂದರೆ ಅವ್ರ ಹತ್ರ ಇರುವಂಥದ್ದು ನಾರ್ಮಲ್ ಗನ್ ಅಲ್ಲ, ಲೇಸರ್ ಗನ್. ನಾವು ಅದಕ್ಕೆ ರೆಡಿ ಆಗಿಬಿಟ್ಟು ಹೋದರೆ ಕಷ್ಟ ಸ್ವಲ್ಪ ಈಸಿ, ಆ್ಯಂಡ್ ಇಲ್ಲಾಂದರೆ ಕಷ್ಟ ಇರುತ್ತೆ. ಅದಕ್ಕೆ ಗೊತ್ತಲ್ಲ ಯಾವ ರೀತಿ ಜಾಕೆಟ್ ಹಾಕ್ಕೊಳ್ಬೇಕು ಅಂತ, ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ, ಆ್ಯಂಡ್ ನೋಡಿದ್ರೆ ಅನಿಸುತ್ತೆ. ಆ್ಯಂಡ್ ಫುಲ್ ಸೆಕ್ಯೂರಿಟಿ ಆಗಿರುವಂಥ ಯಾವುದು ನಮ್ಮ ಫೈರ್ ಪ್ರೂಫು, ಫೈರ್ ಎಲ್ಲ ಏನು ಆದರೂ ಬ್ಲಸ್ಟ್ ಆದರೂ ಏನು ಆಗದೇ ಇರುವಂಥ ಜಾಕೆಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಬಟ್ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ, ನಾರ್ಮಲ್ ಜಾಕೆಟ್ ಇರುವಂಥದ್ದು, ನಾರ್ಮಲ್ ಆರ್ಮರ್ ಇರುವಂಥದ್ದು. ಆ್ಯಂಡ್ ಇಲ್ಲಿಂದ ನೋಡಿಕೊಂಡ್ರೆ ನನಗೆ ಏನಾದರೂ ಸಿಕ್ಕಿದ್ರೂ ಓಕೆ ಸಿಗ್ತಾನೆ, ಬಟ್ ಅಷ್ಟೊಂದು ಸುಲಭ ಇಲ್ಲ. ನಾವು ಹುಡುಕ್ಬೇಕಾಗಿರೋ ಜಾಗ ಬಂದು ತುಂಬ ದೂರ ಇದೆ, ತುಂಬ ದೂರ ಇದೆ ಒಂದು ವಿಷಯ. ಆ್ಯಂಡ್ ಇನ್ನೊಂದು ವಿಷಯ ಬಂದು ನಮಗೆ ಅಷ್ಟು ದೂರ ಕಾಣುತ್ತೆ, ಇದೆಂತ ಮರಿ ಕಾಣ್ತಾ ಉಂಟು. ಓಕೆ, ಸ್ಕೋಪ್ ಏನು ನನ್ನ ಪ್ರಕಾರ ಓಕೆ, ನಾವು ಹೀಟ್ ಸ್ಕೋಪ್ ತೊಗೊಂಡಿದ್ದೇವೆ ಅನಿಸುತ್ತೆ, ಥರ್ಮಲ್ ಹೀಟ್ ಸ್ಕ್ಯಾನರ್ ಇರುತ್ತಲ್ಲ, ಮೇ ಬಿ ಅದು ಅನಿಸುತ್ತೆ ತೊಗೊಂಡಿರುವಂಥದ್ದು. ಅದರಲ್ಲಿ ಯಾಕೆಂದರೆ ನಿಮಗೆ ಎಲ್ಲಿ ಮನುಷ್ಯರು ಇರ್ತಾರೆ ಅದು ಮಾತ್ರ ಗೊತ್ತಾಗುತ್ತೆ, ಹೀಟ್ ಎಲ್ಲಿರುತ್ತೆ ಅದು ಮಾತ್ರ ಡಿಟೆಕ್ಟ್ ಆಗುತ್ತೆ. ಓಕೆ, ನನ್ನ ಪ್ರಕಾರ ಆಗಲ್ಲ, ಇದಲ್ಲ ಇನ್ನೊಂದು ತಗೊಳ್ಳೋ, ಯಾವುದಿದೆ ನೋಡುವ. ಓಕೆ, ಹಾಂ ಇದಾಗುತ್ತೆ, ಇದಾಗಲ್ಲ, ಝೂಮ್ ಆಗಲ್ಲ. ಓಕೆ, ಮೇ ಬಿ ನನ್ನ ಪ್ರಕಾರ ನೆಕ್ಸ್ಟ್. ಓಕೆ, ಇದು ಯಾ ಇದೆ ಒಂದು ಫೈನಲ್ ಇರುವಂಥದ್ದು. ಓಕೆ ಗಸ್, ಆ್ಯಂಡ್ ಓ ಯಸ್. ಓಕೆ, ಜನ ಮಾತ್ರ ಇದ್ದಾರೆ ಬೋಟಲ್ಲಿ, ಪಕ್ಕ ಕನ್ಫರ್ಮ್, ಬೇರೆ ಯಾರು ನಿಂತ್ಕೊಂಡು ಏನು ಮಾಡಲ್ಲ. ಇದು ಬೋಟಲ್ಲಿ ಇದ್ದಾರೆಂತ ನಮಗೆ ಸ್ವಲ್ಪ ಡೌಟ್ ಇತ್ತು, ಕ್ಲಿಯರ್ ಆಯಿತು. ಆ್ಯಂಡ್ ಇನ್ನೊಂದ್ಸರಿ ಬೇಕಿದ್ರೆ ನೋಡುವ, ಅಥವಾ ಚಾಪರಲ್ಲಿ ಎಲ್ಲಿಂದ ಹೋಗೋದು ಬೆಸ್ಟಾ, ಅಥವಾ ಇಲ್ಲೇ ನೋಡೋದಾ, ಇಲ್ಲಿ ಕಾಣ್ತಾರೆ ಅವರು, ಕಾಣಬಹುದಾ? ನಾನು ಕರೆಕ್ಟಾಗಿ ಅವ್ರ ಡ್ರೆಸ್ ಕಂಡ್ರೆ ಮಾತ್ರ ಗೊತ್ತಾಗುತ್ತೆ, ಅಥವಾ ಬೇರೆ ಯಾರು ಇದ್ದಾರೆ ಅಂತ ಗೊತ್ತಾಯಿತು, ಬಟ್ ಅಲ್ಲಿ ಏನೂ ಇದೆ ಅಂತ ಗೊತ್ತಾಯಿತು. ಅಂದರೆ ಏನೋ ಯಾರನ್ನು ಕಿಡ್ನ್ಯಾಪ್ ಮಾಡಿರೋ ಪರಿಸ್ಥಿತಿ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಒಬ್ಬೊಬ್ಬರು ಗನ್ ಹಿಡ್ಕೊಂಡು ನಿಂತಿರೋ ಹಾಗೆ ಕಾಣುತ್ತೆ, ತುಂಬ ದೂರ ಇದೆ ಮಾತ್ರ ಇಲ್ಲಿಂದ ನೋಡಿಕೊಂಡ್ರೆ. ಆ್ಯಂಡ್ ಇಲ್ಲಿ ನೋಡಿ, ಮೂರು ಜನ ನಾರ್ಮಲ್ ಕ್ರೂಸಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಏನೆಲ್ಲ ಮಾಡ್ಕೊಂಡು ಇರ್ತಾರೆ ಈ ನಾರ್ಮಲ್ ಬೋಟ್ ಆದರೆ, ಬಟ್ ಇದರಲ್ಲಿ ಕಿಡ್ನ್ಯಾಪ್ ಮಾಡಿರೋಂಥ 100% ಇದೆ, ಬಟ್ ನಮ್ಮ ಫ್ರ್ಯಾಂಕ್ಲಿನೇ, ಬೇರೆ ಯಾರೂ ಅಲ್ಲ, ಯಾರ್ಯಾರನ್ನು ಕಿಡ್ನ್ಯಾಪ್ ಮಾಡಲ್ಲ ಅವರು. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಾನು ಚಾಪರಲ್ಲಿ ಹೋಗೋಣ ಅಂತ ಅನ್ಸೋಂಟು. ನನಗೆ ನಾರ್ಮಲ್ ಬೇಡ ಗೈಸ್, ಚಾಪರಲ್ಲಿ ಹೊರಡ್ತೇನೆ ನಾನು. ಮೇಲ್ಗಡೆ ಒಂದು ರೌಂಡ್ ಹಾಕ್ಕೊಂಡು ಬರುವ, ಏನಾದರೂ ನಮಗೆ ಸಿಗ್ತದೆ ಕ್ಲೂ ನಮ್ಮ ಫ್ರ್ಯಾಂಕ್ಲಿನ್ ಇದ್ದಾನಾ ಇಲ್ವ ಅಂತ. ಇದ್ದಾನೆ ಅದಂತೂ ಗೊತ್ತು, ಯಾಕಂದರೆ ಬೇರೆ ಯಾರ್ದು ಅಲ್ಲ ಅದು. ಓಕೆ ಗೈಸ್, ಸದ್ಯಕ್ಕೆ ನೋಡಿಕೊಂಡು ನಾನು ಚಾಪರಲ್ಲಿ ಓಡಿಸ್ತಿದ್ದಾನೆ, ಬಟ್ ಚಾಪರ್ ಯಾರ್ದು ನಾರ್ಮಲ್ ಅಂತ ಅಂದ್ಕೊಳ್ತಾರೆ, ಯಾಕಂದರೆ ಅದು ಪ್ಯಾಸೆಂಜರ್ ತೊಗೊಂಡು ಹೋಗೋದು ಚಾಪರ್, ನಾರ್ಮಲ್ ಎಲ್ಲರೂ ಹೋಗುವಂಥ ಚಾಪರ್. ಆ್ಯಂಡ್ ಅದರಲ್ಲಿ ನಮ್ಮ ಡ್ರೈವರ್ ಇರ್ತಾನೆ ಅಂತ ಅವ್ರಿಗೆ ಏನೂ ಗೊತ್ತಾಗಲ್ಲ, ಯಾಕಂತೇಳಿದ್ರೆ ಇದು ಚಾಪರ್ ಬಂದು ನಾವು ಅಲ್ಲಿಂದ ತಂದಿರುವಂಥದ್ದು, ಸಾರ್ವಜನಿಕರು ಓಡಾಡೋ ಚಾಪರ್ ಇದು. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಇದು ಎರಡು ಮೂರು ಜನ ಎಲ್ಲ ಕಾಣ್ತಾರೆ ಗೈಸ್, ಆ್ಯಂಡ್ ಕರೆಕ್ಟಾಗಿ ನೋಡಬೇಕು ನನಗೆ ನೋಡಿಕೊಂಡ್ರೆ. ಆ್ಯಂಡ್ ಮೇಲ್ಗಡೆ ಹೋದರೆ ಏನೂ ಕಾಣಲ್ಲ, ತುಂಬ ದೊಡ್ಡದಿದೆಲ್ಲ ಬೋಟು, ಏನು ಕಾಣ್ತಾ ಇದ್ದಾರ ನೋಡ್ಬೇಕು, ಕೆಳಗೆ ಇಳಿದು ನೋಡ್ಬೇಕು ಗೈಸ್, ಸ್ವಲ್ಪ ಕೆಳಗೆ ಇಳಿಬೇಕು, ಮೇಲ್ಗಡೆಯಿಂದ ಈ ಕಣ್ಣಿಗಂತೂ ಕಾಣಲ್ಲ ಬಿಡಿ. ಆ್ಯಂಡ್ ಸ್ವಲ್ಪ ಟರ್ನ್ ಹೊಡೆದು ನೋಡಬೇಕಾಗುತ್ತೆ, ಇಲ್ಲಿ ಯಾರು ಇದ್ದಾರಾ ಇದ್ದಾರಾ? ಎಸ್, ದೂರದಲ್ಲಿ ಏನೂ ಕಾಣ್ತಾ ಇಲ್ಲ ಮಾತ್ರ, ಇನ್ನೂ ಸ್ವಲ್ಪ ಇಳಿಬೇಕನ್ಸುತ್ತೆ, ಯಾಕಂದರೆ ಹತ್ತಿರ ಹೋದರೆ ಕಷ್ಟ ಆಗುತ್ತೆ, ಅವ್ರು ಅಟ್ಯಾಕ್ ಮಾಡಿದ್ರೆ ಕಷ್ಟ ಮಾಡ್ತಾರೆ ಅದಕ್ಕೋಸ್ಕರ. ಆ್ಯಂಡ್ ಅವರ ಹತ್ತಿರ ಇರುವಂಥ ಲೇಸರ್, ನಾವು ನಮ್ಮ ಚಾಪರ್ ಹಿಡ್ಕೊಂಡು ಓಡಬೇಕಷ್ಟು ತಿರುಗಿ. ಓಕೆ ಗೈಸ್, ಇದ್ದಾರೆ ಜನ ಇದ್ದಾರೆ, ಬಟ್ ನಮ್ಮ ಫ್ರ್ಯಾಂಕ್ಲಿನ್ ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೂ. ಫ್ರ್ಯಾಂಕ್ಲಿನ್ ಎಲ್ಲೋ ಇರ್ತಾನೆ ಬಿಡಿ, ಎಲ್ಲೋ ಇಲ್ಲೇ ಇರ್ತಾನೆ, ಬಟ್ ಜನ ಮಾತ್ರ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ, ಗನ್ಗಳು ಇಟ್ಕೊಂಡಿದ್ದಾರೆ. ಸ್ವಲ್ಪ ಟಫ್ ಇದೆ ವಿಷಯ ಮಾತ್ರ, ಇವ್ರನ್ನ ಸಾಯಿಸ್ಬೇಕು ಅಂತಂದರೆ ಅಷ್ಟೊಂದು ಈಸಿ ಇಲ್ಲ, ಬೋಟಲ್ಲಿ ಹೋಗಬೇಕು ಆ್ಯಂಡ್ ಆಮೇಲೆ ಸುತ್ತಮುತ್ತ ಅವ್ರು ಅಟ್ಯಾಕ್ ಮಾಡ್ತಾರೆ, ಅದನ್ನು ಫೇಸ್ ಮಾಡ್ಕೊಂಡು ಹೋಗಬೇಕು, ತುಂಬ ವಿಷಯ ಇದೆ ಮಾತ್ರ. ನಮ್ಮ ಫ್ರ್ಯಾಂಕ್ಲಿನನ್ನು ಸೇವ್ ಮಾಡಬೇಕಂದ್ರೆ ತುಂಬ ವಿಷಯ ಇದೆ. ಆ್ಯಂಡ್ ನೋಡಿಕೊಂಡ್ರೆ
ಬಟ್ ಫ್ರಾಂಕ್ಲಿ ಮಾತ್ರ ಕಾಣಲ್ಲ ಬಿಡಿ, ಯಾಕಂತೇಳಿದರೆ ಎಲ್ಲೂ ಇರ್ತಾನೆ ಮಾತ್ರ, ಇಲ್ಲೇ ಕಾಣಲ್ಲ ಮಾತ್ರ. ಇಲ್ಲಿ ಬಿಡಲಲ್ಲಿ ಒಂದು ಬ್ಲಾಕ್ ಇದೆ, ಹೋಲು, ಅಲ್ಲಿ ಇದ್ದಾರಾ ಅಂತ ಗೊತ್ತಿಲ್ಲ. ಏನೋ ಎಲ್ಲ ಗನ್ನೆಲ್ಲಿ ಇಟ್ಕೊಂಡು ಏನೋ ಮಾಡ್ತಾ ಇದಾರೆ. ಆ್ಯಂಡ್ ನೋಡಿಕೊಂಡು ಇಲ್ಲಿ ಹತ್ತಿರ ಹೋಗೋದಕ್ಕಾಗಲ್ಲ, ಜಾಸ್ತಿ ಹತ್ತಿರ ಆಗಲ್ಲ ಗೈಸ್, ಯಾಕಂತೇಳಿದರೆ ಮತ್ತೆ ಅವ್ರಿಗೆ ಗೊತ್ತಾದರೆ ಕಷ್ಟ ಆಗುತ್ತೆ. ಆ್ಯಂಡ್ ಯಾರೋ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಅವರಿಗೆ, ಯಾರೋ ತಿರುಗಿಸ್ತಾ ಇದ್ದಾರೆ ಅಥವಾ ಏನೋ ಡೌಟಲ್ಲಿ ತಿರುಗಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾರೆ ಬಿಡಿ. ಏನೋ ನಮ್ಮ ಫ್ರಾಂಕ್ಲಿನ್ ಇದನ್ನ ನೋಡ್ತಾರೆ ಮೇಲ್ಗಡೆಯಿಂದ. ಹಾಂ ಓಕೆ, ಫ್ರಾಂಕ್ಲಿನ್ ಇದ್ದಾನೆ ಅನ್ಸುತ್ತೆ ಗೈಸ್. ನನ್ನ ಪ್ರಕಾರ ನೋಡ್ಕೊಂಡು ಯಾರನ್ನೋ ಕೂತ್ಕೊಳ್ಳಿಸಿ ಅವ್ರ ಗನ್ ಎಲ್ಲ ಟಾರ್ಗೆಟ್ ಮಾಡಿದ್ದಾರೆ. ನನ್ನ ಪ್ರಕಾರ ಯಾರನ್ನೋ ಕೂತ್ಕೊಳ್ಳಿಸಿ ಗನ್ ಟಾರ್ಗೆಟ್ ಮಾಡಿದ್ದಾರೆ, ಅಂದರೆ ಪಕ್ಕ ಅಲ್ಲಿ ಫ್ರಾಂಕ್ಲಿನ್ ಇದ್ದೇ ಇರ್ತಾನೆ. ಸದ್ಯಕ್ಕೆ ನೋಡ್ಕೊಂಡು ನಾವು ಇಲ್ಲಿಂದ ಹೊರಡೋದು ಬೆಸ್ಟ್ ಅನಿಸುತ್ತೆ. ಆ್ಯಂಡ್ ಬೇಡ, ನನ್ನ ಪಕ್ಕ ನೋಡ್ಕೊಂಡು ಅಲ್ಲಿ ಯಾರೋ ಕೂತ್ಕೊಂಡಿರುವ ಕಾಣ್ತಾ ಇತ್ತು. ಅಲ್ಲಿ ಬೇರೆ ಯಾರನ್ನು ಕೂತ್ಕೊಳಿಸಿರಲಿಲ್ಲ, ಶರ್ಟ್ ಬನ್ನಿನೆಲ್ಲ ಬನಿಯನ್ನು ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡಿತ್ತು. ಅಂದರೆ ನಮ್ಮ ಫ್ರಾಂಕ್ಲಿನ್ ಗೈಸ್ ಪಕ್ಕ 100% ಫ್ರಾಂಕ್ಲಿನ್, ಬೇರೆ ಯಾರನ್ನು ಕೂತ್ಕೊಳಿಸಿರಲಿಲ್ಲ. ಓಕೆ, ಸದ್ಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಆ್ಯಂಡ್ ನೋಡೋ, ಓ ಮೈ ಗಾಡ್, ಎಂಥ ಅವಸ್ಥೆ ಮಾರೆ ಇದು, ಇದು ಹೇಗೆ ಬಿತ್ತು ಅಂತ ಗೊತ್ತಿಲ್ಲ ಗೈಸ್. ನನಗೆ ಅಷ್ಟು ಕೆಳಗೆ ಹೋಗ್ತಾ ಇದ್ದಾನೆ ಅಂದರೆ ಗೊತ್ತಿರಲಿಲ್ಲ. ಅಯ್ಯೋ ದೇವ್ರೆ, ಥಕ್, ಎಂಥ ಅವಸ್ಥೆ ಗೈಸ್ ಇದು ನೋಡಿ, ಎಂಥೊಂದು ಅವಸ್ಥೆ ನೋಡಿ ಇದೊಂದು. ನನಗೇ ಗೊತ್ತಿಲ್ಲ ಅಷ್ಟು ಕೆಳಗೆ ಹೋಗ್ತಾ ಇದ್ದಾನೆ ಅಂತೇಳಿ, ನಾನು ಸಿನಿಮ್ಯಾಟಿಕ್ ಶಾಟಲ್ಲೇ ನೋಡಿಯೇ ಬಾಕಿ. ಆ್ಯಂಡ್ ಇಷ್ಟು ಕೆಳಗೆ ಹೋಗಿದೆ ಅನ್ನೋದೇ ಗೊತ್ತಿಲ್ಲ ನನಗೆ. ಗ್ರೌಂಡ್ ಲೆವೆಲ್ ನೀರಲ್ಲಿ ನೀರೇ ಹತ್ತಿರ ಇದೆ, ಹೊರ ಪಕ್ಕ ಅಂತ ಬಿದ್ದಿದೆ. ನನಗೆ ಅಷ್ಟು ಕೆಳಗೆ ಹೋಗ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ. ತೊಂದರೆ ಇಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ ಬಿಡಿ, ನೀರಲ್ಲಿ ಈಜಾಡಿಕೊಂಡು ಹೋಗ್ಬೇಕು. ನಮ್ಮ ಹಡಗು, ಸಾರಿ, ಚಾಪರ್ ಬೇರೆ ನೀರಲ್ಲಿ ಮುಳುಗಿದೆ. ಇದೇನು ಡ್ಯಾಮೇಜ್ ಗೇಮ್ ಏನಾಗಿಲ್ಲ, ಸುಮ್ಮನೆ ನಾರ್ಮಲಾಗಿ ಬಿದ್ದಿದ್ದಷ್ಟೇ, ಸುಮ್ಮನೆ ವೇಸ್ಟ್ ಆಯಿತು ಒಂದು ಚಾಪರ್. ಬಟ್ ಬಿಡಿ, ತೊಂದರೆ ಇಲ್ಲ, ಅವ್ರು ಎತ್ಕೊಳ್ತಾರೆ, ನಮ್ದಂತಲ್ಲ ಚಾಪರ್ ಬಿಡಿ. ಓಕೆ, ನಾನು ಈಗ ಸದ್ಯಕ್ಕೆ ಒಬ್ಬ ದೊಡ್ಡ ದೊಡ್ಡ ಮೀನುಗಳನ್ನು ಓಡಾಡ್ತೊಂಡು ಆಚೀಚೆ, ತುಂಬ ದೊಡ್ಡ ದೊಡ್ಡ ಮೀನುಗಳಿದೆ. ಇದು ಪದಾರ್ಥ ಮಾಡುವಂಥ ಮೀನುಗಳೆಲ್ಲ ನೋಡಿ, ದೊಡ್ಡ ದೊಡ್ಡ ಮೀನುಗಳೆಲ್ಲ. ಓಕೆ, ಆ್ಯಂಡ್ ಇರಲಿ ಗೈಸ್, ನಾವು ಮೇಲ್ಗಡೆ ಬಂದ ಆಯಿತು, ಈಜುಕೊಂಡೇ ಮೇಲ್ಗಡೆ ಬಂದಿದ್ದೇವೆ. ಇನ್ನೊಂದು ಸ್ವಲ್ಪ ದೂರ ಆಯಿತು, ಅಲ್ಲಿಗೆ ಮುಟ್ಟುತ್ತೆ. ಆ್ಯಂಡ್ ಮೇಲ್ಗಡೆ ಒಂದ್ಸರಿ ಹೋಗೋ ಮಾರೆ, ಎಲ್ಲಿದೆ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಬಂದಾಯ್ತು ಅನ್ಸುತ್ತೆ, ಮೇ ಬಿ ನನ್ನ ಪಕ್ಕ ನೋಡಿಕೊಂಡ್ರೆ. ಅದು ಚಾಪರ್ ಬಿದ್ದದ್ದಕ್ಕೆ ಇಷ್ಟು ಇದಾಯ್ತು, ಇಲ್ಲಾಂದ್ರೆ ಆಗ್ತಿತ್ತು. ನಾನು ಚಾಪರ್ ಅಷ್ಟು ಕೆಳಗೆ ಹೋಯ್ತು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಓಕೆ ಗೈಸ್, ಆ್ಯಂಡ್ ಸದ್ಯಕ್ಕೆ ನಾವು ಬಂದಾಯಿತು ಮೇಲ್ಗಡೆ, ಇಲ್ಲಿ ಮಾತ್ರ ನಡ್ಕೊಂಡು ಹೋಗಬೇಕಾಗುತ್ತೆ. ಬಟ್ ನನಗೆ ಕೊನೆ ಟೈಮಲ್ಲಿ ನಮ್ಮ ಫ್ರಾಂಕ್ಲಿನ್ ನನ್ನ ನೋಡಿದಾಗಾಯಿತು, ನನ್ನ ಪಕ್ಕ ನೋಡಿಕೊಂಡು ಫ್ರಾಂಕ್ಲಿನೇ 100% ಫ್ರಾಂಕ್ಲಿನಲ್ಲಿ ಇರ್ತಾನೆ. ಆ್ಯಂಡ್ ನಾವು ಡೈರೆಕ್ಟಾಗಿ ಅಟ್ಯಾಕ್ ಅಂತೂ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಇರುವಂಥದ್ದು ಅಷ್ಟು ಕ್ವಾಲಿಟಿ ಗನ್ಗಳೆಲ್ಲ ಇಲ್ಲ ಸದ್ಯಕ್ಕೆ. ನಾವು ಸ್ಪೆಷಲ್ ಗನ್ಗಳು ಏನು ನಮ್ಮ ಹತ್ರ ಇಲ್ಲ. ಅಂದರೆ ಸ್ಪೆಷಲ್ ಗನ್ಗಳಂದರೆ ಲೇಸರ್ ಗನ್ಗಳು, ಆ್ಯಂಡ್ ಜೊತೆಗೆ ನಿಮಗೆ ಇನ್ನೊಂದು ಎರಡು ಟೈಪ್ನ ಲೇಸರ್ ಗನ್ಗಳಿದೆ. ಆ್ಯಂಡ್ ಒಂದು ಟಾರ್ಗೆಟ್ ಮಾಡಿ ಹೊಡೆಯುವಂಥದ್ದು ಗನ್ಗಳಿದೆ, ಅದು ನಮ್ಮ ಮೈಕಲ್ ಹತ್ರ ಇರುವಂಥದ್ದು. ಸದ್ಯಕ್ಕೆ ಆ ಗನ್ ಮೈಕಲ್ ಹತ್ರ ಮಾತ್ರ ಇದೆ, ಬೇರೆ ಯಾರ ಹತ್ರ ಇಲ್ಲ. ಆ್ಯಂಡ್ ಕೇಳಿ ನೋಡಬೇಕು, ಮೈಕಲ್ ಏನಾದರೂ ಕೊಟ್ಟರೆ ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಇದೆ, ಅದನ್ನು ಇಟ್ಕೊಂಡ್ರೆ ಇದರೊಳಗೆ ಹೊಡಿಬೋದು, ಇವರಿಗೆಲ್ಲ ಹೊಡಿಬೋದು. ಒಂದೊಂದೇ ಶಾಟಲ್ಲಿ ಹೊಡಿಬೋದು ಅವರು ಎಷ್ಟು ದೂರ ಇದ್ದರು. ಓಕೆ, ಆ್ಯಂಡ್ ಸದ್ಯಕ್ಕೆ ನೋಡೋ ಏನು ಕತೆ, ಏನು ವಿಷಯ ಅಂತೇಳಿ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ ಗೈಸ್. ನಾಳೆ ನೋಡ್ತಾ ಇದ್ದೀರಾ. ಬಾಯ್ ಬಾಯ್, ಟೇಕ್ ಕೇರ್.